Hi guys, namaste. Welcome to my channel Solution for Success. Tech News episode 100 ಗೆ 100 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಷ್ಟು ಬೇಗ ಸೆಂಚುರಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಬೇಗ ಸೆಂಚುರಿ ಆಗೋಯ್ತು. ಇದುವರೆಗೂ ನೀವು ಯಾವ ರೀತಿ ಸಪೋರ್ಟ್ ಮಾಡ್ಕೊಂತ ಬಂದ್ರು, ಇನ್ ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಾನಾದ್ರೆ ಅಂದ್ಕೊಂತೀನಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ ಆದ್ರೆ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಇವೆಂಟ್ ಡೇಟ್ ಆದ್ರೆ ಕನ್ಫರ್ಮ್ ಆಗಿದೆ. ಆಗಸ್ಟ್ 11 ಈ ಇವೆಂಟ್ ಆದ್ರೆ ನಡೆಸ್ತಿದ್ದಾರೆ. ಇನ್ನ ಈ ಇವೆಂಟ್ ಅಲ್ಲಿ ಏನೇನೆಲ್ಲ ಲಾಂಚ್ ಮಾಡ್ತಾರೆ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 3, Z Flip 3, Galaxy Watch 4, ಹಾಗೆ ಬಂದ್ಬಿಟ್ಟು Galaxy Buds 2, ಈ 4 ಪ್ರಾಡಕ್ಟ್ಸ್ ಗಳನ್ನ ಈ ಒಂದು ಇವೆಂಟ್ ಅಲ್ಲಿ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಸ್ಯಾಮ್ಸಂಗ್ ಗೆ ಸಂಬಂಧಪಟ್ಟ ಹೊಸ ಎಕ್ಸಿನೋಸ್ ಚಿಪ್ಸೆಟ್ ನು ಕೂಡ ಇವರಿಲ್ಲಿ ಅನೌನ್ಸ್ ಆದ್ರೆ ಮಾಡ್ತಿದ್ದಾರೆ. ಗೆಟ್ ರೆಡಿ ಟು ಅನ್ಫೋಲ್ಡ್. ಈ ಸಲ ಫೋಲ್ಡೇಬಲ್ ಫೋನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೇ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರಾದ್ರೆ ಹೇಳಿದ್ರು. ಲಾಸ್ಟ್ ಇಯರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 2 85,000 ಲಾಂಚ್ ಮಾಡಿದ್ರು. ನನಗನ್ನಿಸ್ದಂಗೆ ಈ ಸಲ ಒಂದು 70,000 ಲಾಂಚ್ ಮಾಡಬಹುದು ಅಂತ ನಾನಾದ್ರೆ ಅನ್ಕೊಂತೀನಿ. ಯಾಕೆ ಅಂದ್ರೆ ಸ್ಯಾಮ್ಸಂಗ್ ಅವರು ಏನ್ ಹೇಳಿದ್ರು ಅಂದ್ರೆ ಎಲ್ಲರೂ ಕೂಡ ಫೋಲ್ಡೇಬಲ್ ಫೋನ್ಸ್ ನ ಯೂಸ್ ಮಾಡೋ ರೀತಿ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೇ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರಾದ್ರೆ ಹೇಳಿದ್ರು. ನೋಡೋಣಂತೆ ಆಗಸ್ಟ್ 11 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ F3 GT ಈ ಮೊಬೈಲ್ ನ July 23 ನಮ್ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ತುಂಬಾನೇ ಸ್ಪೆಷಲ್. ಒನ್ ಪ್ಲಸ್ ನಾರ್ಡ್ 2 ಕ್ಕಿಂತ ಈ ಮೊಬೈಲ್ ತುಂಬಾನೇ ಚೆನ್ನಾಗಿರುತ್ತೆ. ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ಯಾಕೆ ಅಂದ್ರೆ ಈ ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಟ್ರಿಗರ್ಸ್ ಇಂದ ಆದ್ರೆ ಬರುತ್ತೆ. ಸೊ ಟ್ರಿಗರ್ಸ್ ಬಗ್ಗೆ ಪಬ್ಜಿ ಆಡೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಟ್ರಿಗರ್ಸ್ ಗಳನ್ನ ಆರ್ಡರ್ ಮಾಡ್ಬಿಟ್ಟು ತರಿಸ್ಕೊಂತಾರೆ. ಸೊ ತರಿಸ್ಕೊಂಡಿದ್ದಾದ್ಮೇಲೆ ಮೊಬೈಲ್ ಗೆ ಫಿಟ್ ಮಾಡ್ಕೊಂಡು ಆಡ್ತಾರೆ. ಆದ್ರೆ ಈ ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಟ್ರಿಗರ್ಸ್ ಇಂದ ಆದ್ರೆ ಬರುತ್ತೆ. ಸೊ ನೀವು ಯಾವಾಗ ಯಾವಾಗ ಗೇಮ್ ಮಾಡ್ತಿರೋ ಆವಾಗ ಟ್ರಿಗರ್ಸ್ ಓಪನ್ ಆಗುತ್ತೆ. ಆಮೇಲೆ ನೀವು ಆ ಟ್ರಿಗರ್ಸ್ ನ ಆಫ್ ಆದ್ರೆ ಮಾಡ್ಕೋಬಹುದು. ಆ ಒಂದು ಫೀಚರ್ ನ ಈ ಒಂದು ಮೊಬೈಲ್ ಅಲ್ಲಿ ಆಡ್ ಆದ್ರೆ ಮಾಡಿದ್ದಾರೆ. ಹಾಗೆ ಈ ಮೊಬೈಲ್ ಕ್ಯಾಮ್ರಾ ಹತ್ರ ಬ್ಯಾಕ್ ಸೈಡ್ ನಿಮಗೆ ಲೈಟ್ ಕೂಡ ಬರುತ್ತೆ. ಆ ಲೈಟ್ ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ತುಂಬಾ ಹೊಸ ಫೀಚರ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. ಹಾಗೆ ಪೋಕೋ ಟ್ರೂ ವೈರ್ಲೆಸ್ ಬಡ್ಸ್ ಈಗಾಗಲೇ ರೆಡಿ ಇದೆ. ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಫ್ ಪೋಕೋ ಇಂಡಿಯಾ ಅನುಜ್ ಶರ್ಮಾ ಅವರಾದ್ರೆ ಹೇಳಿದ್ದಾರೆ. ಸೊ ಯಾರ್ಯಾರು ಒನ್ ಪ್ಲಸ್ ನಾರ್ಡ್ 2 ಮೊಬೈಲ್ ನ ತಗೋಬೇಕು ಅಂತ ಇದ್ದೀರೋ, ಸೊ ಒಂದ್ ಸ್ವಲ್ಪ ದಿವಸ ವೈಟ್ ಮಾಡಿ. ಈ ಮೊಬೈಲ್ ಅದ್ರ ಮಾರನೇ ದಿವಸನೇ ಲಾಂಚ್ ಮಾಡ್ತಾರೆ 23 ತಾರೀಕು. ನಿಮಗೆ ಯಾವ ಮೊಬೈಲ್ ಇಷ್ಟ ಆಗುತ್ತೆ, ಡಿಸೈನ್ ಯಾವ್ದು ಚೆನ್ನಾಗಿದೆ, ಸೊ ಪರ್ಫಾರ್ಮೆನ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮೊಬೈಲ್ ಆದ್ರೆ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ ಇಂದ IQ 8 ಈ ಮೊಬೈಲ್ ನ ಆಗಸ್ಟ್ 4 ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. ಸ್ನಾಪ್ ಡ್ರಾಗನ್ 888+ ಪ್ರೊಸೆಸರ್ ಇಂದ ಬರ್ತಾ ಇರೋ ಫಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು IQ 8. ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ಕೂಡ ಇಲ್ಲಿ ಲೀಕ್ ಆದ್ರೆ ಆಗಿದೆ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ QHD+ ಡಿಸ್ಪ್ಲೇ ಇಂದ ಬರುತ್ತೆ, 12 GB ರ್ಯಾಮ್ ಇರುತ್ತೆ, 256 GB ಇಂಟರ್ನಲ್ ಸ್ಟೋರೇಜ್ ಇಂದ ಬರುತ್ತೆ. Android 11 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಸೊ ನೋಡೋಣಂತೆ ಆಗಸ್ಟ್ 4 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಅವರು ಹೊಸ ಫೀಚರ್ ನ ಆಡ್ ಆದ್ರೆ ಮಾಡಿದ್ದಾರೆ. ಸೊ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಏನಪ್ಪ ಅದು ಹೊಸ ಫೀಚರ್ ಅಂದ್ರೆ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಸೆನ್ಸಿಟಿವ್ ಕಂಟೆಂಟ್ ಗಳನ್ನ ನೋಡ್ತಿರ್ತೀವಿ. ಸೊ ತುಂಬಾ ಮಟ್ಟಿಗೆ ನೋಡ್ತಿರ್ತೀವಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅವರು ಕೂಡ ಸ್ಟೋರಿಯಲ್ಲಿ ಹಾಕಿರ್ತಾರೆ ಯಾವ್ದಾದ್ರು ಒಂದು ಸೆನ್ಸಿಟಿವ್ ವಿಡಿಯೋನ. ಅವಾಗ ಕೆಳಗಡೆ ಸಿ ವಿಡಿಯೋ ಅಂತ ಇರುತ್ತೆ, ಅದನ್ನ ಟಚ್ ಮಾಡಿದ್ರೆ ನಮಗೆ ಹಾರ್ಮ್ಫುಲ್ ಕಂಟೆಂಟ್ ಇಲ್ಲಾಂದ್ರೆ ಸೆನ್ಸಿಟಿವ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆದ್ರೆ ಯಾರೋ ಯಾರಿಗೋ ಹೊಡಿತಿರೋದಾಗಿರ್ಬೋದು, ನಾಯಿಗೆ ಕಿರುಕುಳ ಕೊಡ್ತಿರೋದು, ಹಿಂಸೆ ಕೊಡ್ತಾ ಇರೋದು, ಹೊಡಿತಾ ಇರೋದು, ಈ ರೀತಿಯಾದ ವಿಡಿಯೋಸ್ ಗಳನ್ನ ಇನ್ಸ್ಟಾಗ್ರಾಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೆನ್ಸಿಟಿವ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಫಿಲ್ಟರ್ ಮಾಡಿ ಒಂದ್ ಕಡೆ ಇಡ್ತಾರೆ. ಸೊ ಎಷ್ಟೋ ಜನಕ್ಕೆ ಸೆನ್ಸಿಟಿವ್ ಕಂಟೆಂಟ್ ಇಷ್ಟ ಆಗೋದಿಲ್ಲ, ಸೊ ತುಂಬಾ ಜನ ಎದುರ್ಕೊಂತಾ ಇರ್ತಾರೆ. ಇನ್ನ ಒಂದ್ ಸ್ವಲ್ಪ ಜನ ತುಂಬಾ ಸೆನ್ಸಿಟಿವ್ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾರೆ. ಈಗ ಸೆನ್ಸಿಟಿವ್ ಕಂಟೆಂಟ್ ನ ನಮ್ಮ ಅಕೌಂಟ್ ಅಲ್ಲಿ ನಾವು ಹ್ಯಾಂಡಲ್ ಆದ್ರೆ ಮಾಡ್ಕೋಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಈ ರೀತಿಯಾದ ಒಂದು ಆಪ್ಷನ್ ಆದ್ರೆ ಬರುತ್ತೆ. ಸೊ ಜಾಸ್ತಿ ಸೆನ್ಸಿಟಿವ್ ಕಂಟೆಂಟ್ ನ ನಾವು ನೋಡ್ತೀವಿ ಅಂದ್ರೆ ಅದನ್ನ ನೀವು ಜಾಸ್ತಿ ಇಟ್ಕೋಬಹುದು. ಇಲ್ಲ ನಮಗೆ ಭಯ ಆಗುತ್ತೆ, ನಮಗೆ ಸೆನ್ಸಿಟಿವ್ ವಿಡಿಯೋಸ್ ಅಂದ್ರೆ ನಮಗೆ ಆಗಲ್ಲ ಅಂದ್ರೆ ಅದನ್ನ ನೀವು ಕಮ್ಮಿ ಮಾಡ್ಕೋಬಹುದು. ಮಧ್ಯ ಇಟ್ಕೊಂಡ್ರೆ 50-50. ಸೊ ಅವಾಗ ಅವಾಗ ನಿಮಗೆ ಸೆನ್ಸಿಟಿವ್ ವಿಡಿಯೋಸ್ ಅನ್ನೋದು ಬರ್ತಾ ಇರುತ್ತೆ. ಎಕ್ಸ್ಪ್ಲೋರರ್ ಪೇಜಿಗೆ ಹೋದ್ರೆ ನಿಮಗೆ ಈ ಒಂದು ಆಪ್ಷನ್ ಆದ್ರೆ ಕಾಣಿಸುತ್ತೆ. ಸೊ ಯಾರಾದ್ರೂ ಸೆಟ್ ಮಾಡ್ಕೊಳೋದಾದ್ರೆ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನೋಕಿಯಾ ಇಂದ ನೋಕಿಯಾ G50 5G ಈ ಮೊಬೈಲ್ ಗೆ ಸಂಬಂಧಪಟ್ಟ ಪ್ರೈಸ್ ಡೀಟೇಲ್ಸ್ ಆದ್ರೆ ಹೊರಗ್ ಬಂದಿದೆ. ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ 22,100 ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. ನೋಕಿಯಾದಲ್ಲಿ ಅದು ಕೂಡ ಜಿ ಸೀರೀಸ್ ಅಲ್ಲಿ ಬರ್ತಾ ಇರೋ ಫಸ್ಟ್ 5G ಫೋನ್ ಅಂತಾನೆ ಹೇಳ್ಬೋದು ನೋಕಿಯಾ G50 5G. July 27 ನೋಕಿಯಾ XR20 ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾ ಇದಾರೆ. ಅದೇ ಲಾಂಚ್ ಇವೆಂಟ್ ಅಲ್ಲಿ ಈ ಮೊಬೈಲ್
ಮೊಬೈಲ್ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ, ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ಸೊ ನೋಡೋಣಂತೆ ನೋಕಿಯಾ G50 5G ಈ ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಇಂದ ಕೌಂಟರ್ ಪಾಯಿಂಟ್ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಓಪೋ, ಒನ್ ಪ್ಲಸ್, ರಿಯಲ್ಮಿ ಈ ಮೂರು ಕಂಪ್ನಿಯವರು ಕೂಡ 16% ಗ್ಲೋಬಲ್ ಮಾರ್ಕೆಟ್ ಶೇರ್ಸ್ ನ ಆಕ್ಯುಪೈ ಆದ್ರೆ ಮಾಡ್ಕೊಂಡಿದ್ದಾರೆ. ಸ್ಮಾರ್ಟ್ ಫೋನ್ ಇಂಡಸ್ಟ್ರಿಯಲ್ಲೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಈ ಮೂರು ಕಂಪ್ನಿಯವರಾದ್ರೆ ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಆಪಲ್ ಕಂಪ್ನಿ ಆದ್ರೆ ಇದೆ. ಫಸ್ಟ್ ಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇತ್ತು ಆಪಲ್ ಕಂಪ್ನಿ, ಇವಾಗ ಥರ್ಡ್ ಪ್ಲೇಸ್ ಆದ್ರೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಸ್ಲಾ ಇಂದ. ಟೆಸ್ಲಾ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ ಎಲೆಕ್ಟ್ರಿಕ್ ಕಾರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಆದ್ರೆ ಮಾಡ್ತಿರ್ತಾರೆ. ಕಾರ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಟೆಸ್ಲಾ ಸಿಇಒ ಹೇಳ್ತಾರದ್ ಏನು ಅಂದ್ರೆ, ಬೇರೆ ಕಂಪ್ನಿ ಕಾರ್ಸ್ ಅವ್ರಿಗೂ ಕೂಡ ನಾವು ಚಾರ್ಜಿಂಗ್ ಸ್ಟೇಷನ್ ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲಾನ್ ಮಸ್ಕ್ ಆದ್ರೆ ಹೇಳ್ತಿದ್ದಾರೆ. ಗ್ಲೋಬಲ್ ಆಗಿ ನೋಡ್ಕೊಂಡ್ರೆ 25,000 ಚಾರ್ಜಿಂಗ್ ಸ್ಟೇಷನ್ ನ ಆಡ್ ಆದ್ರೆ ಮಾಡ್ತಿದ್ದಾರೆ. ನಮ್ ಇಂಡಿಯಾದಲ್ಲಿ ನನಗೆ ಅನ್ನಿಸ್ದಂಗೆ ಮಹಾರಾಷ್ಟ್ರದಲ್ಲಿ ಟೆಸ್ಲಾ ಪ್ಲಾಂಟ್ ಆದ್ರೆ ಓಪನ್ ಮಾಡ್ತಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ನೋಡೋಣಂತೆ ನಮ್ ಇಂಡಿಯಾದಲ್ಲಿ ಯಾವಾಗ ಟೆಸ್ಲಾ ಕಾರ್ಸ್ ಗಳು ಓಡಾಡುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ GT ಮಾಸ್ಟರ್ ಎಡಿಷನ್ ಆಗಿ ಬಂದ್ಬಿಟ್ಟು ರಿಯಲ್ಮಿ GT ಎಕ್ಸ್ಪ್ಲೋರರ್ ಮಾಸ್ಟರ್ ಎಡಿಷನ್ ಮೊಬೈಲ್ಸ್ ಗಳನ್ನ ಇವತ್ತು ಚೈನಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ ಮಧ್ಯಾಹ್ನ 2 ಗಂಟೆಗೆ. ಇವಾಗ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಡೀಟೇಲ್ಸ್ ಆದ್ರೆ ಹೊರಗೆ ಬಂದಿದೆ, ಯಾವ್ಯಾವ ಮೊಬೈಲ್ ಅಲ್ಲಿ ಯಾವ್ಯಾವ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ರಿಯಲ್ಮಿ GT ಮಾಸ್ಟರ್ ಎಡಿಷನ್ ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 778 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ರಿಯಲ್ಮಿ GT ಎಕ್ಸ್ಪ್ಲೋರರ್ ಮಾಸ್ಟರ್ ಎಡಿಷನ್ ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 870 ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ. ಈ ಮೊಬೈಲ್ ಗೆ ಸಂಬಂಧಪಟ್ಟ ಫುಲ್ ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ಪ್ರೈಸ್ ಡೀಟೇಲ್ಸ್ ಅನ್ನೋದು ನಾನು ನಾಳೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಹೇಳ್ತೀನಿ. ಯಾಕೆಂದ್ರೆ ಇವ್ರು ಇವತ್ತು 2 ಗಂಟೆಗಾದ್ರೆ ಲಾಂಚ್ ಮಾಡ್ತಿದ್ದಾರೆ, ಅಷ್ಟೊತ್ತಿಗೆ ನಾನು ಟೆಕ್ ನ್ಯೂಸ್ ಆದ್ರೆ ಮುಗಿಸಿರ್ತೀನಿ. ಸೊ ನಾಳೆ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ರಿಯಲ್ಮಿ GT ಮಾಸ್ಟರ್ ಎಡಿಷನ್ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಫುಲ್ ಡೀಟೇಲ್ಸ್ ಆದ್ರೆ ಕೊಡ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 ವೇರಿಯಬಲ್ ಆಪ್ ಅಲ್ಲಿ ಸ್ಪಾಟ್ ಆದ್ರೆ ಆಗಿದೆ. ಈ ಒಂದು ಬಡ್ಸ್ ನ ಆಗಸ್ಟ್ 11 ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಇವರು ಈ ಬಡ್ಸ್ ಅಲ್ಲಿ 5 ಕಲರ್ಸ್ ಇಂದ ಆದ್ರೆ ತರ್ತಿದ್ದಾರೆ, ವೈಟ್, ಬ್ಲಾಕ್, ಗ್ರೀನ್, ವೈಲೆಟ್, ಯೆಲ್ಲೋ. ಈ 5 ಕಲರ್ಸ್ ಇಂದ ಈ ಒಂದು ಬಡ್ಸ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಆಗಸ್ಟ್ 11 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ MIUI ಇಂದ, ಇದು ಬಂದ್ಬಿಟ್ಟು ರೆಡ್ಮಿ OS ಅಂತಾನೆ ಹೇಳ್ಬೋದು. ಹೀಗೆ ನಮಗೆ ಒನ್ ಪ್ಲಸ್ ಗೆ ಆಕ್ಸಿಜನ್ OS, ವಿವೋ ಗೆ ಫಂಟಚ್ OS, ಐಫೋನ್ ಗೆ iOS ಇರುತ್ತೆ. ಸೊ ಅದೇ ರೀತಿ ರೆಡ್ಮಿ ಅವ್ರದ್ದು MIUI ಅಂತ ಹೇಳ್ಬಿಟ್ಟು. ಇವಾಗ ಅಟ್ ಪ್ರೆಸೆಂಟ್ MIUI 12.5 ಏನೋ ರನ್ ಆಗ್ತಾ ಇದೆ. ನೆಕ್ಸ್ಟ್ ನಮಗೆ MIUI 13 ಬರುತ್ತೆ. MIUI 13 ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ನ್ಯೂ ಆನಿಮೇಷನ್, ಫಾಂಟ್ಸ್, ಆಪ್ಸ್ ನ ರೀಡಿಸೈನ್ ಆದ್ರೆ ಮಾಡಿದ್ದಾರೆ, ಹೊಸ ಐಕಾನ್ಸ್ ಗಳನ್ನಾದ್ರೆ ತಂದಿದ್ದಾರೆ, ಹೊಸ ವಾಲ್ ಪೇಪರ್ಸ್ ನು ಕೂಡ ಇವರು ಇಲ್ಲಿ ಕ್ರಿಯೇಟ್ ಆದ್ರೆ ಮಾಡಿದ್ದಾರೆ. MIUI 13 ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ, ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ಸೊ ನೋಡೋಣಂತೆ MIUI 13 OS ನ ರೆಡ್ಮಿ ಫೋನ್ಸ್ ಗಳಿಗೆ ಯಾವಾಗ ರೋಲ್ ಔಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 2021 ಎಡಿಷನ್ ಮೊಬೈಲ್ ನ ಇವತ್ತು ನಮ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.4 inches ಫುಲ್ ಎಚ್ ಡಿ ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 64 GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 4 GB ಇರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಓನ್ ಪ್ರೊಸೆಸರ್ ಎಕ್ಸಿನೋಸ್ 9611 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮರಾ ವಿಷಯ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ. ಮೇನ್ ಕ್ಯಾಮರಾ 48 MP, ಸೆಕೆಂಡರಿ ಕ್ಯಾಮರಾ 8 MP ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 5 MP ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮರಾ 20 MP ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 6000 mAh ಬ್ಯಾಟರಿ ಇರುತ್ತೆ, 18W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 4GB 64GB 12499, 6GB 128GB 14499 ಆದ್ರೆ ಇಟ್ಟಿದ್ದಾರೆ. July 26 ಅಮೆಝಾನ್ ಅಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಸೇಲಿಗಾದ್ರೆ ತರ್ತಿದ್ದಾರೆ. HDFC ಕಾರ್ಡ್ ಯೂಸ್ ಮಾಡಿ ಈ ಮೊಬೈಲ್ ನ ನೀವು ಪರ್ಚೇಸ್ ಮಾಡಿದ್ರೆ ಇನ್ಸ್ಟೆಂಟ್ 10% ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಒಳ್ಳೆ ಮೊಬೈಲ್ ಯಾರಾದ್ರೂ ತಗೊಳೋದಾದ್ರೆ ತಗೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯೂಟ್ಯೂಬ್ ಇಂದ, ಯೂಟ್ಯೂಬ್ ಅವರು ಕ್ರಿಯೇಟರ್ಸ್ ಗೋಸ್ಕರ ಹೊಸ ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ ದುಡ್ಡು ಮಾಡ್ಕೊಳೋದಿಕ್ಕೋಸ್ಕರ, ಸೂಪರ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಅನ್ನೋದನ್ನ ಫ್ಯಾನ್ಸ್ ತಗೋಬೇಕು ಅಂದ್ರೆ ಸಬ್ಸ್ಕ್ರೈಬರ್ಸ್ ಪರ್ಚೇಸ್ ಮಾಡಬೇಕು, $2, $50. ಸೊ ಈ ರೀತಿಯಾಗಿ ಪ್ರೈಸ್ ಸೆಗ್ಮೆಂಟ್ ಆದ್ರೆ ಇರುತ್ತೆ. ಸೊ $2 150, $50 ಅಂದ್ರೆ ಹತ್ತತ್ರ 3,000. ಸೊ ಈ ರೀತಿಯಾಗಿರುತ್ತೆ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರಿಯೇಟರ್ಸ್ ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಆ ಒಂದು ಸ್ಟಿಕ್ಕರ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಯೂಟ್ಯೂಬ್ ಅವರು ಸೂಪರ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ಷನ್ ಆದ್ರೆ ತಂದಿದ್ದಾರೆ. ಸೊ ಯಾರಾದ್ರೂ ಎನೇಬಲ್ ಮಾಡ್ಕೊಳೋದಾದ್ರೆ ಎನೇಬಲ್ ಮಾಡ್ಕೊಳ್ಳಿ. ಅದು ಕೂಡ ಒಂದ್ ಸ್ವಲ್ಪ ರೂಲ್ಸ್ ಇರುತ್ತೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು, ಸೊ ಮಾನಿಟೈಸೇಷನ್ ಆನ್ ಆಗಿರ್ಬೇಕು ಅಂತ. ಸೊ ಯಾರ್ದಾದ್ರೂ ಮಾನಿಟೈಸೇಷನ್ ಆನ್ ಆಗಿ ನಿಮಗೆ ದುಡ್ಡು ಬರ್ತಾ ಇದ್ರೆ ಈ ಒಂದು ಆಪ್ಷನ್ ನ ಆನ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜೆಫ್ ಬೆಜೋಸ್ ಇಂದ. ಯಾರಪ್ಪ ಇದು ಅಂತ ಅಂದ್ಕೋಬೇಡಿ, ಇವ್ರು ಬಂದ್ಬಿಟ್ಟು ಅಮೆಝಾನ್ CEO.
ವರ್ಲ್ಡ್ಸ್ ಫಸ್ಟ್ ರಿಚೆಸ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು ಜೆಫ್ ಬೇಜಸ್. ನಿನ್ನೆ ಜೆಫ್ ಬೇಜಸ್ ಅವರು ಒಂದು ಸ್ಪೇಸ್ ಟೂರ್ ಆದ್ರೆ ಇಟ್ಟಿದ್ರು. ಜೆಫ್ ಬೇಜಸ್ ಜೊತೆ ಇನ್ನ 3 ಜನ ಸ್ಪೇಸಿಗೆ ಹೋಗ್ಬಿಟ್ಟು ಸಕ್ಸಸ್ಫುಲ್ ಆಗಿ ಮತ್ತೆ ಲ್ಯಾಂಡ್ ಆದ್ರೆ ಆದ್ರು ಅರ್ತ್ ಮೇಲೆ. ಸೊ ಈ ಒಂದು ಪ್ರಯೋಗ ಆದ್ರೆ ಮಾಡಿದ್ದಾರೆ. ಈ ಸ್ಪೇಸ್ ಕಂಪ್ನಿ ಹೆಸರು ಬಂದ್ಬಿಟ್ಟು ಬ್ಲೂ ಆರಿಜಿನ್ ಅಂತ ಹೇಳ್ಬಿಟ್ಟು 2000ರಲ್ಲಿ ಈ ಒಂದು ಕಂಪ್ನಿನ ಸ್ಥಾಪನೆ ಆದ್ರೆ ಮಾಡಿದ್ರು. ಹಂಗೂ ಹಿಂಗು ಸ್ಪೇಸಿಗೆ ಹೋಗ್ ಬರೋಗಾದ್ರೆ ಆದ್ರು ಇವಾಗ ಜೆಫ್ ಬೇಜಸ್ ಹೇಳ್ತಾ ಇರೋದೇನು ಅಂದ್ರೆ, ಇದೇ ವರ್ಷ ಇನ್ನ ಇಬ್ರುನ್ನ ನಾನು ಸ್ಪೇಸಿಗೆ ಕಳಿಸ್ಬಿಟ್ಟು ವಾಪಸ್ ಕರ್ಕೊಂತೀನಿ ಅಂತ ಹೇಳ್ಬಿಟ್ಟು ಜೆಫ್ ಬೇಜಸ್ ಆದ್ರೆ ಹೇಳ್ತಿದ್ದಾರೆ. ಫಸ್ಟಿಗೆ ಟೂರು ಅಂದ್ರೆ ಫಾರಿನಿಗೆ ಹೋಗಿ ಬರ್ತಾ ಇದ್ರು, ಇವಾಗ ಟೂರ್ ಅಂದ್ರೆ ಸ್ಪೇಸಿಗೆ ಹೋಗಿ ಬರೋಗಾದ್ರೆ ಆಗಿದೆ. ಜೆಫ್ ಬೇಜಸ್ಗೆ ಇರೋ ಆಸೆನೆ ಅದು. ಸೊ ಎಲ್ಲರೂ ಕೂಡ ಸ್ಪೇಸಿಗೆ ಹೋಗಿ ಬರಬೇಕು. ಸೊ ಈಗ ಯಾವ ರೀತಿ ನಾವು ಫಾರಿನಿಗೆ ಹೋಗಿ ಬರ್ತಾ ಇದೀವೋ ಅದೇ ರೀತಿ ಸ್ಪೇಸಿಗೂ ಕೂಡ ಆರಾಮಾಗಿ ಆರಾಮಾಗಿ ಲ್ಯಾಂಡ್ ಆಗ್ಬೇಕು. ಸೊ ಆ ಒಂದು ಪ್ರಾಜೆಕ್ಟ್ ನ ನಾನು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜೆಫ್ ಬೇಜಸ್ಗೆ ತುಂಬಾನೇ ಆಸೆ ಇದೆ. ಹಾಗೆ ಟೆಸ್ಲಾ ಸಿಒ ಎಲೋನ್ ಮಸ್ಕ್ ಅವ್ರಿಗೂ ಕೂಡ ಸೇಮ್ ಇದೇ ಆಸೆ, ಇದೇ ರೀತಿ ಎಲ್ಲಾರನ್ನು ಸ್ಪೇಸಿಗೆ ಕರ್ಕೊಂಡು ಹೋಗಿ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡೋಣಂತೆ ಸಕ್ಸಸ್ಫುಲ್ ಆಗಿ ಈ ಒಂದು ಪ್ರಾಜೆಕ್ಟ್ ಗಳನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ಬುಕ್ಸ್ ಅದೇ ರೆಡ್ಮಿ ಲ್ಯಾಪ್ಟಾಪ್ಸ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಲ್ಯಾಪ್ಟಾಪ್ಸ್ ಗೆ ಸಂಬಂಧಪಟ್ಟ ಒಂದು ಫೋಟೋ ಅನ್ನೋದು ಲೀಕ್ ಆದ್ರೆ ಆಗಿದೆ ಅಫಿಷಿಯಲ್ ಆಗಿ. ರೆಡ್ಮಿ ಬುಕ್ ಏರ್, ರೆಡ್ಮಿ ಬುಕ್ ಪ್ರೋ ಎರಡು ಮಾಡೆಲ್ಸ್ ಗಳನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ನೋಡೋಣಂತೆ ರೆಡ್ಮಿ ಲ್ಯಾಪ್ಟಾಪ್ಸ್ ನ ಯಾವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ. ಈಗಾಗಲೇ ಅವರು ತುಂಬಾ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಒಂದೆರಡು ಲ್ಯಾಪ್ಟಾಪ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಲಾಂಚ್ ಮಾಡಿಲ್ಲ. ರೆಡ್ಮಿ ಲ್ಯಾಪ್ಟಾಪ್ಸ್ ತುಂಬಾನೇ ಚೆನ್ನಾಗಿರುತ್ತೆ. 60,000 70,000 ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇರೋ ಲ್ಯಾಪ್ಟಾಪ್ಸ್ ನ ರೆಡ್ಮಿ ಅವರಾದ್ರೆ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಲಾಂಚ್ ಮಾಡಿದ್ದಾದ್ಮೇಲೆ ಮಾತಾಡೋಣ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ಬಡ್ಸ್ 3 ಪ್ರೋ ಈ ಬಡ್ಸ್ ನ ಇವತ್ತು ಗ್ಲೋಬಲ್ ಆಗಾದ್ರೆ ಲಾಂಚ್ ಮಾಡಿದ್ದಾರೆ. ರೆಡ್ಮಿ ಏರ್ ಡಾಟ್ಸ್ 3 ಪ್ರೋ ನ ರೀಬ್ರ್ಯಾಂಡ್ ಮಾಡ್ಬಿಟ್ಟು ಲಾಂಚ್ ಮಾಡಿದ್ದಾರೆ ಅಂತಾನು ಕೂಡ ನ್ಯೂಸ್ ಆದ್ರೆ ಬರ್ತಾ ಇದೆ. ಈ ಬಡ್ಸ್ ನ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ 9mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಂದ ಬರುತ್ತೆ, ಅಪ್ ಟು 35 decibel ಸೌಂಡ್ ನ ಇದು ರೆಡ್ಯೂಸ್ ಆದ್ರೆ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿ ಮೋಡ್, ಎನ್ಹಾನ್ಸ್ಡ್ ವಾಯ್ಸ್ ಮೋಡ್, ಬ್ಲೂಟೂತ್ 5.0 ಗೆ ಸಪೋರ್ಟ್ ಮಾಡುತ್ತೆ. ಆಂಡ್ರಾಯ್ಡ್ iOS ಎರಡು ಪ್ಲಾಟ್ಫಾರ್ಮ್ಗೂ ಕೂಡ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆದ್ರೆ ಆಗುತ್ತೆ. ಇನ್ನ ಬ್ಯಾಟರಿ ನೋಡ್ಕೊಂಡ್ರೆ 470mAh ಬ್ಯಾಟರಿ ಇಂದ ಬರುತ್ತೆ, 28 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ರೆಡ್ಮಿ ಅವರಾದ್ರೆ ಹೇಳ್ತಾ ಇದಾರೆ. ಇನ್ನ ಈ ಬಡ್ಸ್ ಪ್ರೈಸ್ ನೋಡ್ಕೊಂಡ್ರೆ 4,000 ಆದ್ರೆ ಇಟ್ಟಿದ್ದಾರೆ. ಈ ಬಡ್ಸ್ ನ ಯಾವಾಗ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಇವತ್ತು ಗ್ಲೋಬಲ್ ಆಗಾದ್ರೆ ಲಾಂಚ್ ಮಾಡಿದ್ದಾರೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.